ನಮಸ್ಕಾರ. ಚಿಂಗ್ಸ್ ದೇಸಿ ಚೈನೀಸ್ ಕಿಚನ್ನಿಗೆ ಸುಸ್ವಾಗತ. ನಾನು ಅಹಲ್ಯ ಬಲ್ಲಾಳ್. ಇವತ್ತು ನಾನು ನಿಮಗೆ ದೇಸಿ ಚೈನೀಸ್ ಗೋಬಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದಕ್ಕಾಗಿ ಮೊದಲಿಗೆ ನಾವು ಗೋಬಿ ಅಥವಾ ಕಾಲಿಫ್ಲವರ್ ಅನ್ನು ತಯಾರು ಮಾಡೋಣ. ಒಂದು ಒಲೆ ಮೇಲೆ ನಾನು ಕಡಾಯಿಯಲ್ಲಿ ಬಾಣಲಿಯಲ್ಲಿ ನೀರು ತಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಟೀಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಆಯಿತಾ? ಇಲ್ಲಿದೆ 100 ಗ್ರಾಮ್ ಕಾಲಿಫ್ಲವರ್. ಇದನ್ನು ನಾವು ಈಗ ಬ್ಲ್ಯಾಂಚ್ ಮಾಡ್ತಾ ಇದ್ದೀವಿ, ಅಂದರೆ ಬಿಸಿ ನೀರಿಗೆ ಹಾಕ್ತಾ ಇದ್ದೀವಿ. ಬ್ಲ್ಯಾಂಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ತರಕಾರಿ ಸ್ವಲ್ಪ ಬೇಯುತ್ತೆ, ಆಮೇಲೆ ಎರಡನೇದಾಗಿ ಯಾವುದೇ ಕ್ರಿಮಿ ಇದ್ದರೆ ಅಥವಾ ಹುಳಗಳಿದ್ದರೆ ಅದು ಸತ್ತೋಗ್ಬಿಡುತ್ತೆ ಅಲ್ಲಿ. ಅದಕ್ಕೆ ನಾವು ಬ್ಲ್ಯಾಂಚಿಂಗ್ ಅಂತೀವಿ. ತರಕಾರಿ ಹಾಕ್ತಾ ಇದ್ದೀನಿ ಇವಾಗ, ಕಾಲಿಫ್ಲವರು. 2 ನಿಮಿಷ ಬ್ಲ್ಯಾಂಚ್ ಮಾಡೋಣ. ಎರಡು ನಿಮಿಷ ಆಯಿತು. ಈಗ ಬಿಸಿನೀರಿಂದ ಕಾಲಿಫ್ಲವರನ್ನು ತೆಗೆದು ಹೀಗೆ ಅದನ್ನು ತಣ್ಣೀರಿಗೆ ಹಾಕ್ತಾ ಇದ್ದೀನಿ. ಐಸ್ ಹಾಕಿರೋ ನೀರು. ಅಲ್ಲಿಗೆ ಬ್ಲ್ಯಾಂಚಿಂಗ್ ಎಲ್ಲ ನಿಂತು ಬಿಡುತ್ತೆ, ತರಕಾರಿ ಬೇಯೋದು ನಿಂತು ಬಿಡುತ್ತೆ, ಹುಳಗಳೇನಿದ್ರೂ ನಾಶವಾಗಿಬಿಡುತ್ತೆ. ಈಗ ನಾವು ಕಾಲಿಫ್ಲವರನ್ನು ಅದ್ದೋದಕ್ಕೆ ಹಿಟ್ಟು ಅಥವಾ ಬ್ಯಾಟರನ್ನು ತಯಾರು ಮಾಡೋಣ. ಮೊದಲಿಗೆ 1/4 ಲೋಟ ನೀರು ಒಂದು ಬೌಲಲ್ಲಿ ತಗೋತಾ ಇದ್ದೀನಿ. ಅದಕ್ಕೆ 2 ಟೇಬಲ್ಸ್ಪೂನ್ ಮೈದಾ ಮತ್ತು 2 ಟೇಬಲ್ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡುವಾಗ ಉಂಡೆಗಳಾಗದಂತೆ ನೋಡ್ಕೋಬೇಕು. ಆ ಬದಿಯಲ್ಲಿ ನಾನು ಬಾಣಲಿಯಲ್ಲಿ ಎಣ್ಣೆ ಆವಾಗಲೇ ಬಿಸಿ ಆಗೋದಕ್ಕೆ ಇಟ್ಟುಬಿಟ್ಟಿದ್ದೀನಿ, ತಡ ಆಗೋದು ಬೇಡ ಅಂತ. ಬ್ಯಾಟರ್ ಈಗ ತಯಾರಾಯಿತು. ಈಗ ಇದಕ್ಕೆ ನಾವು ಬ್ಲ್ಯಾಂಚ್ ಆಗಿರೋ ಕಾಲಿಫ್ಲವರನ್ನು ಹಾಕಿಬಿಡೋಣ. ತಣ್ಣೀರನ್ನೆಲ್ಲ ಸೋಸಿ ಹಾಕಿಬಿಡಿ. ಬ್ಯಾಟರ್ ಎಲ್ಲ ಕಡೆ ತಾಗಲಿ ಅಂತ ಸ್ವಲ್ಪ ಚಮಚದಿಂದ ಸರಿಯಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಬಿಸಿ ಆಯಿತು ಅಂತ ನೋಡೋದಕ್ಕೆ ಒಂದು ಉಪಾಯ ಇದೆ. ಈ ಬ್ಯಾಟರಿನ ಒಂಚೂರನ್ನು ಹಾಕಿ, ಎಣ್ಣೆ ಬಿಸಿಯಾಗಿದ್ದು ಸಾಕಾ ಅಂತ ನೋಡೋದಕ್ಕೆ ಒಂಚೂರು ಹಿಟ್ಟು ಅದಕ್ಕೆ ಹಾಕಿ. ಎಣ್ಣೆ ಸಾಕಷ್ಟು ಬಿಸಿಯಾಗಿದೆ, ಕಾಲಿಫ್ಲವರ್ ತುಂಡು ಹಾಕ್ಬೋದು ಇನ್ನು. ಎಷ್ಟೊತ್ತು ತನಕ ಫ್ರೈ ಮಾಡಬೇಕು ಅಂದರೆ ಗೋಲ್ಡನ್ ಬ್ರೌನ್ ಆಗಬೇಕು, ಚಿನ್ನದ ಬಣ್ಣ ಬರೋ ತನಕ ಫ್ರೈ ಮಾಡಬೇಕು. ಬಣ್ಣ ಬದಲಾಯಿತು ಕಾಲಿಫ್ಲವರ್ ಇದು. ಹಗೂರಕ್ಕೆ ತೆಗಿಬೇಕಿದನ್ನು. ಒಂದು ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ತೆಗೆಯೋಣ. ಎಣ್ಣೆ ಏನಾದ್ರು ಹೆಚ್ಚು ಉಳಿದಿದ್ರೆ ಆ ಟಿಶ್ಯೂ ಪೇಪರ್ ಎಣ್ಣೆನ ಹೀರ್ಕೊಂಡು ಬಿಡುತ್ತೆ. ಮುಂದಿನ ಹಂತ ಗ್ರೇವಿಯನ್ನು ತಯಾರು ಮಾಡೋದು. ಅದಕ್ಕೆ ಒಂದು ಬೌಲ್ನಲ್ಲಿ ನಾನು ನೀರು ತಗೊಳ್ತಾ ಇದ್ದೀನಿ. ಸುಮಾರು 1.5 ಕಪ್ ನೀರು ಹಾಕಬೇಕು. ಈ ನೀರಿಗೆ ಚಿಂಗ್ಸ್ ಗೋಬಿ ಮಂಚೂರಿಯನ್ ಮಸಾಲ 1 ಪ್ಯಾಕೆಟ್ ಹಾಕಬೇಕು. ಇಡೀ ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಗಂಟು ಗಂಟು ಇರೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಹಾಕಿದ ನೀರು ತಯಾರಾಗಿದೆ. ಈ ಕಡೆಯಿಂದ ಒಲೆ ಮೇಲೆ ನಾನು ಪ್ಯಾನ್ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕಬೇಕು ಪ್ಯಾನಿಗೆ, 1 ಟೇಬಲ್ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಆಯಿತಾ? ಈ ಬೌಲ್ನಲ್ಲಿ ನಾನು ಮೊದಲೇ ತರಕಾರಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಇದೆ, ದೊಣ್ಣೆಮೆಣಸು ಇದೆ, ಈರುಳ್ಳಿ ಇದೆ. ಇದನ್ನು ಹಾಕಿ ಸ್ಟರ್ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ತುಂಬ ಬಾಡಿಸೋದು ಬೇಡ, ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿ ಇರಲಿ. ಸ್ಟರ್ ಫ್ರೈ ತುಂಬ ಮಾಡಿಸೋದು ಬೇಡ. ಇದನ್ನು ಸ್ಟರ್ ಫ್ರೈ ಮಾಡಿ ಆದಮೇಲೆ ನಾವು ತಯಾರು ಮಾಡಿಟ್ಕೊಂಡಿರುವ ಕಾಲಿಫ್ಲವರ್ ತುಂಡನ್ನು ಹಾಕಬೇಕು ಇದಕ್ಕೆ. ಇನ್ನೊಂಚೂರು ಮಿಕ್ಸ್ ಮಾಡಬೇಕು. ಇಷ್ಟಾದಮೇಲೆ ಈ ಗ್ರೇವಿ ನೀರು ಏನು ತಯಾರು ಮಾಡಿಟ್ಕೊಂಡಿದ್ದೀವಿ ಅದನ್ನು ಪೂರ್ತಿಯಾಗಿ ಇದಕ್ಕೆ ಸುರಿಸ್ತಾ ಇದ್ದೀನಿ.
ನನಗೆ ಸ್ವಲ್ಪ ಗ್ರೇವಿ ಗ್ರೇವಿನೇ ಇರಬೇಕು ಅಂತ ನಾನು ಒಂದೆರಡು ನಿಮಿಷ ಅಷ್ಟೇ ಒಲೆ ಮೇಲೆ ಇಡ್ತಾ ಇದ್ದೀನಿ. ನಿಮಗೆ ಹೆಚ್ಚು ದಪ್ಪ ಬೇಕು ಅಂತಿದ್ರೆ ನೀವು 3-4 ನಿಮಿಷನೂ ಇಡ್ಬೋದು ದಪ್ಪ ಬರೋದಕ್ಕೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ತಯಾರಾಗಿ ಬಿಡ್ತು. ಇಲ್ಲಿಗೆ ನಿಮ್ಮ ದೇಸಿ ಚೈನೀಸ್ ಗೋಬಿ ಮಂಚೂರಿಯನ್ ತಯಾರಾಯಿತು. ದೇಸಿ ಚೈನೀಸ್ ಗೋಬಿ ಮಂಚೂರಿಯನ್ ಸರ್ವ್ ಮಾಡೋ ಮೊದಲು ಸ್ವಲ್ಪ ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತಾ ಇದ್ದೀನಿ. ಎಷ್ಟು ಸುಲಭ ನೋಡಿ ಮಾಡೋದು. ನಾನೇನು ಎಕ್ಸ್ಟ್ರಾ ಸಾಸ್ ಹಾಕಿಲ್ಲ, ಏನೂ ಇಲ್ಲ. ನೀವಿದನ್ನು ಹಾಗೇನೆ ತಿನ್ಬೋದು ಅಥವಾ ದೇಸಿ ಚೈನೀಸ್ ಫ್ರೈಡ್ ರೈಸ್ ಜೊತೆನೂ ತಿನ್ಬೋದು, ಎಂಜಾಯ್ ಮಾಡ್ಬೋದು. ಮನೇಲಿ ಮಾಡಿ ನೋಡಿ, ತಿನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. I love desi Chinese.